ನಮಸ್ಕಾರ ವೀಕ್ಷಕರೇ, ವಿ ನ್ಯೂಸ್ ಸ್ಟೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಜ್ಯೋತಿ ಜಂಗಮ್ ಶೆಟ್ಟಿ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ. ಚಿಂತಾಮಣಿಯಲ್ಲಿ ಬಹುಜನ ನಾಯಕ ಎನ್ ಶಿವಣ್ಣರವರ 69ನೆಯ ಜಯಂತಿಯ ಅಂಗವಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಬೆಳಗ್ಗೆ ನಗರದ ಸಾರ್ವಜನಿಕ ಆಸ್ಪತ್ರೆಯ ಹಲವಾರು ಬಡ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ವಿಜಯ ನರಸಿಂಹ ಹಾಗೂ ವಿ ಅಮರ್ ಮಾತನಾಡಿ, ಶಿವಣ್ಣ ಅವರು ಹಲವಾರು ದಲಿತ ಪರ ಹೋರಾಟಗಳನ್ನು ನಡೆಸಿದ್ದಾರೆ, ಅವರು ನಡೆದಿರುವ ದಾರಿ ನಾವೆಲ್ಲರೂ ಪಾಲಿಸಬೇಕು ಎಂದರು. ಚಿಂತಾಮಣಿಯಿಂದ ಸೈಯದ್ ಅಸ್ಲಂ ಪಾಷಾರವರ ವರದಿ. ಬಿ ಕೃಷ್ಣಪ್ಪನವರ ಒಂದು ತತ್ವ ಸಿದ್ಧಾಂತ ಆದರ್ಶಗಳನ್ನ ಮತ್ತು ಎನ್ ಶಿವಣ್ಣನವರ ಒಂದು ತತ್ವ ಸಿದ್ಧಾಂತ ಆದರ್ಶಗಳನ್ನ ಪಾಲನೆ ಮಾಡಬೇಕು ಅಂತೇಳಿ ಅವರಿಗೆ ಒಂದು ಬೋಧನೆಯನ್ನ ಕೊಡುವಂತ ಒಂದು ಕಾರ್ಯಕ್ರಮ ಇದೆ. ಅದಕ್ಕೂ ಮುಂಚಿತವಾಗಿ ಒಂದು ಇವತ್ತು ಅವರ ಹುಟ್ಟುಹಬ್ಬದ ಒಂದು ಸವಿ ನೆನಪಿಗಾಗಿ ಒಂದು ಕೇಕ್ ಕತ್ತರಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಚಾಲನೆ ಮಾಡಬೇಕು ಅಂತೇಳಿ ರಾಜ್ಯ ಸಂಘಟನಾ ಸಂಚಾಲಕರು ಹಿರಿಯರು ಆಗಿರ್ತಕ್ಕಂಥ ವಿಜಯ ನರಸಿಂಹ ಅವರನ್ನ ಸಂಘಟನೆಯ ಸಂಸ್ಥಾಪಕರಲ್ಲೂ ಒಬ್ಬರಾಗಿರ್ತಕ್ಕಂಥ ಬಹುಜನ ನಾಯಕರು ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥ ನಮ್ಮ ಎಣ್ಣ ಶಿವಣ್ಣವರು ನಮ್ಮನ್ನು ಹಗಲಿ ಇವತ್ತಿಗೆ 12 ವರ್ಷ ಕಳೆದಿದೆ. ಆದರೆ ಅವರ ಒಂದು ಪರಿಶ್ರಮ ಈ ದಲಿತ ಶೋಷಿತ ಸಮುದಾಯಗಳ ಮೇಲೆ ಮತ್ತು ದಲಿತ ಸಮುದಾಯದ ಮೇಲೆ ಮತ್ತು ಬಹುಜನ ಸಮಾಜ ಏನಿದೆ ಇವ್ರಿಗೆಲ್ಲ ಏನೆಲ್ಲ ಕೊಡುಗೆ ನೀಡಿದ್ದಾರೆ ಅನ್ನೋದಕ್ಕೆ ಈ ವೇದಿಕೆನೇ ಸಾಕ್ಷಿ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ಅವರು ಪಟ್ಟಂಥ ಶ್ರಮವನ್ನು ಇವತ್ತು ನಾವು ಅವರ ಅನುಯಾಯಿಗಳಾಗಿ ಇವತ್ತು ಅವರ ಒಂದು ರಥವನ್ನು ನಾವು ಎಳೀತಾ ಇದ್ದೀವಿ ಅಂದರೆ ನಿಜವಾಗ್ಲೂ ಒಂದು ಸಂತೋಷಕರವಾದಂಥ ಸುದ್ದಿ ಅಂತ ಅವರ ಜನ್ಮದಿನ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದರೆ ಅವರ ಅನುಯಾಯಿಗಳೇ ಅವರ ಗಡಿಯಲ್ಲೇ ಪಳಗಿರ್ತಕ್ಕಂಥ ಕೆಲವರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.